ಅಂಜುವೆನು ಬಿನ್ನಹಗೆ ಅಂಜುವೆನು ಬಿನ್ನಹಗೆ ಬಾಂಧವ ವಂಜಿಕೆಯು ನಭ ಕೊತ್ತುತ್ತಿದೆ ಕೇಳ್ ಅಂಜನಾ ಸುತ ತನ್ನ ಸಲಿಗೆಯ ಮಾತ ಸಲಿಸುವೊಡೆ ಅಂಜದೆಂಬನು ಧನುಜಪುರಕ್ಕೆ ಧನ ಜಯನ ಹೊತ್ತಿಸಿದ ಧನುಜಪುರಕ್ಕೆ ಧನಂಜಯನ ಹೊತ್ತಿಸಿದ ಖಳರನು ಭಂಜಿಸಿದ ಖಳರನು ಭಂಜಿಸಿದ ಸಾಗರವ ದಾಟಿದ ರೂಪು ತೋರೆಂದ ಹನುಮಂತನ ಬಳಿ ಭೀಮ ಇದೀಗ ತನ್ನ ನಿವೇದನೆಯನ್ನ ಸಂಕೋಚದಿಂದ ಮುಂದೆ ಮಾಡ್ತಾನೆ. ಅಂಜುವೆನು ಭಿನ್ನಹಕ್ಕೆ ಬಾಂಧವವು ಅಂಜಿಕೆಯು ನಭಕೊತ್ತುತ್ತಿದೆ ಅಂತ. ಅಂದರೆ ನನಗೆ ನಿನ್ನ ಬಳಿ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಸಂಕೋಚವಾಗ್ತಾ ಇದೆ, ಭಿನ್ನಹಕ್ಕೆ ಅಂಜಿಕ್ತಾ ಇದ್ದೀನಿ, ಅಳಕ್ತಾ ಇದ್ದೀನಿ, ಆದರೆ ಬಾಂಧವವು ಅಂಜಿಕೆಯ ನಭಕೊತ್ತುತ್ತಿದೆ. ಅಂಜಿಕೆಯನ್ನು ಅಳಕನ್ನು ಬಾಂಧವ್ಯ ಅಂದರೆ ನಮ್ಮ ಸ್ನೇಹ ಬಂಧು ಪ್ರೀತಿ ಅದು ಮೇಲಕ್ಕೆ ತರ್ತಾ ಇದೆ ಅಂತ. ಸಂಕೋಚ ಒಂದು ರೀತಿ ಭಯದಿಂದ ಬರ್ತಾ ಇದ್ದರೆ ಧೈರ್ಯ ಬಂಧುತೆಯಿಂದ ಬರ್ತಾ ಇದೆ, ಹಾಗಾಗಿ ಹೇಳ್ತಾ ಇದ್ದೀನಿ ಅಂತ. ಈ ಹೇಳುವ ರೀತಿ, ಇದನ್ನು ಎಟಿಕೆಟ್ ಅಂತೀವಲ್ಲ, ಮಾತಿನ ಶಿಷ್ಟಾಚಾರ, ಅದು ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಸಂಸ್ಕೃತದಲ್ಲಿ ಮಹಾನಾಟಕ ಪ್ರಸಿದ್ಧವಾದ ಪ್ರಕರಣ ಮೃಚ್ಛಕಟಿಕ. ಅಲ್ಲಿ ಒಂದು ಕಡೆ ಮದನಿಕೆ ಎನ್ನುವ ಪಾತ್ರಧಾರಣೆ ಹೇಳ್ತಾಳೆ, ಸ್ನೇಹ ಪೃಚ್ಛತಿ ನ ಪುರೋಭಾಗಿತ, ನಾನು ಸ್ನೇಹದಿಂದ ಕೇಳ್ತಾ ಇದ್ದೀನಿ, ಅಧಿಕ ಪ್ರಸಂಗದಿಂದ ಅಲ್ಲ ಅಂತ ನಿವೇದನೆ. ರಾಮಾಯಣದಲ್ಲಿ ಸೀತೆ ರಾಮನಿಗೆ ಹೇಳ್ತಾಳೆ, ಕೇವಲ ಸ್ಮಾರಯೇ ನತು ಶಿಕ್ಷೆಯೇ, ನಿನಗೆ ಗೊತ್ತಿಲ್ಲ ಅಂತಲ್ಲ, ನಿನಗೆ ಜ್ಞಾಪಿಸ್ಕೊಡ್ತಾ ಇದ್ದೀನಿ ಕೆಲವು ವಿಷಯ ಅಂತ ಹೇಳ್ಬಿಟ್ಟು. ಈ ರೀತಿಯ ಪ್ರಸ್ತಾವನೆಯಿಂದ ನಾವು ಮಾತಾಡೋಕೆ ಹೋದರೆ ಯಾರೂ ತಪ್ಪಾಗಿ ತಿಳಿಯೋದಿಲ್ಲ. ಆ ನಮ್ರತೆ ನಯ ಅದು ಬೇಕು. ಅದನ್ನು ಇಲ್ಲಿ ಅವನು ಭೀಮ ಮುಂದೆ ಮಾಡಿಕೊಂಡಿದ್ದಾನೆ. ನನ್ನ ಸಲುಗೆಯ ಮಾತನ್ನು ನೀನು ಸಲ್ಲಿಸುವುದಾದರೆ ಆಂಜನೇಯ, ನಾನು ಹೇಳ್ತೀನಿ, ನೀನು ಆ ರಾಕ್ಷಸಪುರಿಯಾದ ಲಂಕೆಗೆ ಹಾರಿ ಹೋದ ರೂಪ ಎಂಥದ್ದಿತ್ತು, ಅಲ್ಲಿ ರಾಕ್ಷಸರನ್ನು ಸದೆಬಡಿದ ಪರಿ ಹೇಗಿತ್ತು, ಮತ್ತು ಅಲ್ಲಿಗೆಲ್ಲಕ್ಕೂ ಬೆಂಕಿಯನ್ನು ಮುಟ್ಟಿಸಿ ಮತ್ತೆ ಬಂದಿಯಲ್ಲ, ಆ ರೂಪ ಎಂಥದ್ದಿತ್ತು. ಒಟ್ಟಿನಲ್ಲಿ ನಿನ್ನ ಸುಂದರಕಾಂಡದ ಅತಿಲೋಕ ಮನೋಹರ ಭಯಂಕರವಾದ ರೂಪವನ್ನು ನಾನು ಕಾಣಬೇಕು ಅಂತಾನೆ. ಧನಂಜಯ ಅಂದರೆ ಅಗ್ನಿ, ಧನಂಜಯನ ಹೊತ್ತಿಸಿದ ಅಂದರೆ ಬೆಂಕಿ ಹೊತ್ತಿಸಿದ ರೂಪ, ಸಾಗರವನ್ನು ದಾಟಿದ ರೂಪ, ಆ ವಿಶ್ವರೂಪವನ್ನು ನೋಡಬೇಕು ಅಂತ ನಿವೇದಿಸ್ತಾನೆ. ಆ ನಿವೇದನೆಯ ನಯಕ್ಕೆ ಮಾರ್ಧವಕ್ಕೆ ವಿನಯಕ್ಕೆ ಹದವಾಗಿ ಬಂದಂಥದ್ದು ನಾಟಕ ರಂಜಿರಾಗ. ಅದು ತಾವು ಕೇಳಿದ್ರಿ. ಇನ್ನು ಮುಂದೆ ನೋಡಿ ಹನುಮನ ಉತ್ತರ. ಈ ಯುಗದ ಯುಗ ಧರ್ಮವೋ ಆತ್ರೇತಾಯುಗದವರಿಗೈದುದು, ಈ ಯುಗದ ಯುಗ ಧರ್ಮವೋ ಆತ್ರೇತಾಯುಗದೈವರಿಗೈದುದು, ಆತ್ರೇತಾಯುಗವು ಸರಿಯಿಲ್ಲ ಕೃತಯುಗದೇಕ ದೇಶದಲ್ಲಿ, ಆತ್ರೇತಾಯುಗವು ಸರಿಯಿಲ್ಲ ಕೃತಯುಗದೇಕ ದೇಶದಲ್ಲಿ, ಆ ಯುಗದಲ ಮನುಜರ ಸತ್ವಾಯುವ ಸಾಮರ್ಥ್ಯವ ತರುವಾಯ ಯುಗದಲ್ಲಿ ಸಲ್ಲದೆಂದನು ನಗುತ ಹನುಮಂತ, ತರುವಾಯ ಯುಗದಲ್ಲಿ ಸಲ್ಲದೆಂದನು ನಗುತ ಹನುಮಂತ. ಆ
ಬಹಳ ಸೊಗಸಾಗಿ ಹನುಮಂತ ಯುಗಧರ್ಮದ ವ್ಯತ್ಯಾಸಗಳನ್ನು ಹೇಳ್ತಾನೆ. ನೋಡಪ್ಪ, ಈ ಯುಗದ ಗುಣ ಧರ್ಮ ಅದೆಲ್ಲ ಕೂಡ ಭಿನ್ನ. ಇದು ಅಂದರೆ ಹನುಮಂತ ಮತ್ತು ಭೀಮರ ಸಮಾಗಮದ ಯುಗ, ಅದು ದ್ವಾಪರ ಯುಗ. ಅದಕ್ಕೆ ಮೊದಲಿದ್ದಂಥ ಯುಗ ತ್ರೇತಾಯುಗ, ತತ್ಪೂರ್ವದ್ದು ಕೃತಯುಗ, ನಾವೀಗ ಇರುವಂಥದ್ದು ಕಲಿಯುಗ. ಕೃತಯುಗದಲ್ಲಿ ಷೋಡಶ ಕಲಾ ಪರಿಪೂರ್ಣವಾದ ಧರ್ಮ ಸತ್ಯ, ತ್ರೇತಾಯುಗದಲ್ಲಿ ದ್ವಾದಶ ಕಲಾ ಪರಿಪೂರ್ಣ, ಆಮೇಲಿಂದ ದ್ವಾಪರ ಯುಗದಲ್ಲಿ ಅದು ಅಷ್ಟಕಲಾ ಪರಿಪೂರ್ಣ, ಕಲಿಯುಗದಲ್ಲಿ ಚತುಷ್ಕಲಾ ಪರಿಪೂರ್ಣ. ಅಂದರೆ ಕಲೆ ಅಂದರೆ 16ನೇ ಒಂದು ಭಾಗ, ಪಾದ ಅಂದರೆ 4ನೇ ಒಂದು ಭಾಗ. ಹೀಗೆ ಕಂಡಾಗ ಒಂದು ಪಾದಕ್ಕೆ 4 ಕಲೆಗಳು, ಒಂದು ಸಮಗ್ರವಾದ ತತ್ವಕ್ಕೆ 16 ಕಲೆ ಮತ್ತು 4 ಪಾದಗಳು. ತ್ರೇತಾಯುಗದಲ್ಲಿ 3 ಪಾದಗಳಲ್ಲಿ ಧರ್ಮ ನಡೆದು 12 ಕಲೆಗಳ ಧರ್ಮ ಇರ್ತಿತ್ತು. ಕೃತಯುಗದಲ್ಲಿ 16 ಕಲೆಗಳ ಧರ್ಮ 4 ಕಾಲುಗಳಿಂದಲೂ ನಡೀತಾ ಇತ್ತು. ಅದೇ ರೀತಿ ದ್ವಾಪರ ಯುಗದಲ್ಲಿ 8 ಕಲೆಗಳಲ್ಲಿ 2 ಕಾಲುಗಳಲ್ಲಿ ಇದ್ದದ್ದು, ಇನ್ನು ಕಲಿಯುಗದಲ್ಲಿ ಒಂದೇ ಪಾದದಲ್ಲಿ 4 ಕಲೆಗಳಿಂದ ಧರ್ಮ ನಿಂತಿರುವಂಥದ್ದು. ಹಾಗಾಗಿ ಆ ಒಂದು ಯುಗದ ರೂಪವನ್ನು ಈಗ ಕಾಣುವುದು ಕಷ್ಟ. ಆ ಯುಗದ ಮನುಜರ ರೀತಿಯೇ ಬೇರೆ, ಈಗಲೇ ಬೇರೆ. ನಾವೇ ನೋಡ್ತೀವಿ, ಒಂದೊಂದು ಕಾಲದಲ್ಲಿ ಮನುಷ್ಯರ ಬಗ್ಗೆ ಒಂದೊಂದು ರೀತಿ ಇರುತ್ತೆ. ಹಿಂದಿನವ್ರು ಹೇಳ್ತಾರೆ, ನಾವು ಕಲ್ಲು ಕುಡಿದು ಅರಗಿಸ್ಕೊಳ್ತಾ ಇದ್ದೀವಿ ಅಂತ, ಕಲ್ಲು ತಿಂದು ಅರಗಿಸ್ಕೊಳ್ತಾ ಇದ್ದೀವಿ, ಬೆಂಕಿ ಕುಡಿದು ಜೀರ್ಣಿಸ್ಕೊಳ್ತೀವಿ ಅಂತ, ಈಗ ಆಗೋದಿಲ್ಲ ಅಂತ. ಅದೇ ಈಗಿನವರ ಸಾಧನ ಸಂಪತ್ತಿಗಳು ಮತ್ತೊಂದು ರೀತಿಯಾಗಿರುತ್ತದೆ. ಹಾಗಾಗಿ ಆ ಬಯಕೆ ನಿನಗೆ ಸಲ್ಲದು ಅಂತಾನೆ. ಹಾಗೆ ಹನುಮಂತ ಸಲ್ಲದು ಅಂತಂದರೆ ಅವನಿಗೆ ತೃಪ್ತಿ ಆಗುವಂಥದ್ದೇನಲ್ಲ, ಮುಂದೆ ಅಭ್ಯರ್ಥನೆಯನ್ನು ಮಾಡಿಕೊಳ್ತಾನೆ. ಆ ಪರಿಯನ್ನು ನಾವು ಆಮೇಲೆ ನೋಡೋಣ. ಈ ಮುಖಾರಿ ರಾಗ ಹನುಮಂತನ ಅನುನಯಕ್ಕೂ ಅದೆಷ್ಟು ಚೆನ್ನಾಗಿ ಒಪ್ಪಿತು ಅಂತ ಕಂಡ್ವಿ. ಇನ್ನು ನಾಳೆ ದಿವಸ ಮತ್ತೆ ಭೀಮ ಹನುಮಂತರ ಸಂವಾದವನ್ನು ಮುಂದುವರಿಸೋಣ. ನಮಸ್ಕಾರ.